ದೈವಗಳ ನೆಲೆಬೀಡು ದಕ್ಷಿಣ ಕನ್ನಡ ಜಿಲ್ಲೆ ದೇವರ ದೈವಗಳ ನಾಗನ ಗುಡಿಗಳು ಜನತೆಯ ಒಡನಾಡಿಗಳಾಗಿ ಬೆಳೆದು ಬಂದ ಪರಿಸರವಿದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಭಾಗಕ್ಕೆ ಹೋದರೂ ಅಲ್ಲೊಂದು ಆಸ್ತಿಕ ತಾಣ ಇದೆ ಇಂತಹ ವೈವಿಧ್ಯತೆ ತಾಣಗಳ ಪೈಕಿ ಅಪರೂಪವಾದ ದೇವಳಗಳು ಇವೆ ರಾಜ್ಯದಲ್ಲಿ ಮೂರು ಕಡೆಗಳಲ್ಲಿ ಮಾತ್ರ ಕಾಣಸಿಗುವ ಮೃತ್ಯುಂಜೇಶ್ವರನ ದೇವಾಲಯವೊಂದು ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿದೆ ಇಂತಹ ಪವಿತ್ರ ದೇವಸ್ಥಾನದ ಇತಿಹಾಸ ವೈಶಿಷ್ಟ್ಯವನ್ನು ವೀಕ್ಷಕರಿಗೆ ತಿಳಿಸುವುದೇ ದೈವ ದೇವರು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಾ ಪೂಜಾರಿ ಪುತ್ತೂರು ತಾಲೂಕಿನಲ್ಲಿರುವ ಮೃತ್ಯುಂಜಯೇಶ್ವರ ದೇವಾಲಯವು ಸಾಕಷ್ಟು ಪುರಾತನ ಇತಿಹಾಸವಿರುವ ದೇವಾಲಯವಾಗಿದೆ ಈ ದೇವಳದ ಸಂಪೂರ್ಣ ಇತಿಹಾಸದ ಸಂಕ್ಷಿಪ್ತ ವಿವರ ನಿಮ್ಮ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿರುವ ನರಿಮೊಗರು ಮೃತ್ಯುಂಜೇಶ್ವರ ದೇವಾಲಯ ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಟ್ಟ ಏಕೈಕ ಮೃತ್ಯುಂಜೇಶ್ವರ ದೇವಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಂತಹ ಅಪರೂಪದ ಮುಂಡೂರು ಮೃತ್ಯುಂಜೇಶ್ವರ ದೇವಾಲಯದ ಹಲವು ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುವ ಮಾಗಣೆ ದೇವಳ ಪುತ್ತೂರು ತಾಲೂಕಿನ ನರಿಮುಗುರು ಎಂಬಲ್ಲಿ ಮಂಜೇಶ್ವರ ಪುತ್ತೂರು ಸುಬ್ರಹ್ಮಣ್ಯ ಹೆದ್ದಾರಿಯಿಂದ ಅನತಿ ದೂರದಲ್ಲಿ ಅಡಿಕೆ ತೆಂಗು ಬೆಳೆಗಳಿಂದ ಕೂಡಿದ ಹಸಿರುಮಯ ಪ್ರಕೃತಿ ರಮಣೀಯ ತಾಣದಲ್ಲಿ ಈ ದೇವಳವಿದೆ ಮೃತ್ಯುಂಜಯೇಶ್ವರ ದೇವಾಲಯವು ಪ್ರಾಚೀನ ಶಿಲಾಶಾಸನದ ಪ್ರಕಾರ 950 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಪುಷ್ಕರಣಿ ಕೆರೆಯಿರುವ ಪ್ರಾಚೀನ ಕಾರಣಿಕ ಕ್ಷೇತ್ರವೂ ಇದಾಗಿದೆ ತ್ರೇತಾಯುಗದಲ್ಲಿ ಖರಾಸುರನೆಂಬ ರಾಕ್ಷಸನು ಶಿವನಿಂದ ವರವಾಗಿ ಪಡೆದ ಮೂರು ಶಿವಲಿಂಗಗಳ ಪೈಕಿ ನಾಲಿಗೆಯಲ್ಲಿ ಇರಿಸಿಕೊಂಡು ಬಂದಿದ್ದ ಶಿವಲಿಂಗವನ್ನು ಮೊಣಕಾಲೂರಿ ಇರಿಸಿದ ಸ್ಥಳ ಕಾಲಕ್ರಮೇಣ ಮುಂಡೂರು ಆಗಿದೆ ಎಂಬುದು ಐತಿಹ್ಯವಿದೆ Thank you.
ಶ್ರೀ ಮೃತ್ಯುಂಜಯೇಶ್ವರ ದೇವಸ್ಥಾನ ನರಿಮಗರು ಮುಂಡೂರು ಇದರ ವಾರ್ಷಿಕ ಜಾತ್ರೋತ್ಸವ ನಿನ್ನೆ ದಿನ ತಾರೀಕು 15/3/2019 ರಿಂದ ಇವತ್ತು 16/3/2019 ವರೆಗೆ ಬಹಳ ವಿಜೃಂಭಣೆಯಿಂದ ಜರುಗಿತು ತಾರೀಕು 15ರಂದು ಬೆಳಗ್ಗೆ ಆಚಾರ್ಯ ವರ್ಣ ಗಣಪತಿ ಹೋಮ ಹಾಗೆ ಸಾರ್ವಜನಿಕ ಮಹಾ ಮೃತ್ಯುಂಜಯ ಹೋಮ ಸಂಪನ್ನಗೊಂಡಿತು ಸುಮಾರು 3000ಕ್ಕೂ ಮಿಕ್ಕಿ ಭಕ್ತಾದಿಗಳು ಬಂದು ಸೇವೆ ಮಾಡಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಾರೆ ಹಾಗೆ ರಾತ್ರಿ ಹೊತ್ತು ದೇವರ ಬಲಿ ಹೊರಟು ಭೂತಬಲಿ ಉತ್ಸವ ಸುಡುಮದ್ದು ಪ್ರದರ್ಶನ ಹಾಗೆ ದೇವರ ವಸಂತಕಟ್ಟ ಪೂಜೆ ಜರುಗಿತು ಇದರ ಸಾಂಸ್ಕೃತಿಕ ಕಾರ್ಯದ ಅಂಗವಾಗಿ ಆಂಜನೇಯ ಮಹಿಳಾ ಯಕ್ಷಗಾನ ಮಂಡಳಿ ಇವರಿಂದ ಯಕ್ಷಗಾನ ತಾಲಮದ್ದಲೆ ಬಾಲ ವಿಜೃಂಭಣೆಯಿಂದ ಜರುಗಿತು ರಾತ್ರಿ ಹೊತ್ತು ಸುಮಾರು 2000ಕ್ಕಿಂತಲೂ ಮಿಕ್ಕಿ ಅಧಿಕ ಭಕ್ತಾದಿಗಳು ಶ್ರೀದೇವರ ದರ್ಶನಗೈದು ಅನ್ನ ಸಂತರ್ಪಣೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗಿರುತ್ತಾರೆ ಹಾಗೆ ಇವತ್ತಿನ ಬೆಳಗ್ಗೆ ದಿನ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ನಾಗೇಶ್ವರ ತಂತ್ರಿಯವರ ನೇತೃತ್ವದಲ್ಲಿ ಬೆಳಗ್ಗೆ ದೇವರ ಉತ್ಸವ ಹಾಗೆ ದೈವಗಳ ಭಂಡಾರ ತೆಗೆದು ದೈವಗಳ ನೇಮೋತ್ಸವ ಜರುಗಿತು ನಂತರ ದರ್ಶನ ಬಲಿ ಹಾಗೆ ಬಟ್ಟಲು ಕಾಣಿಕೆ ಜರುಗಿ ಸುಮಾರು 3000ಕ್ಕೂ ಅಧಿಕ ಮಂದಿ ಭಕ್ತಾದಿಗಳು ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸಿ ಮರಳಿದ್ದಾರೆ ಹಾಗೆ ಈ ಒಂದು ದೇವಸ್ಥಾನ ಬಹಳ ವರ್ಷಗಳಿಂದ ದಿನದಿಂದ ದಿನೇ ಅಭಿವೃದ್ಧಿಗೊಳ್ಳುತ್ತಾ ಬಂದು ಇದೀಗ ನಮ್ಮ ಮುಂದಿನ ಯೋಜನೆ ಈ ದೇವಾಲಯದ ಪವಿತ್ರ ಪುಷ್ಕರಣಿಯ ಅಭಿವೃದ್ಧಿ ಕಾರ್ಯಕ್ರಮ ಈಗಾಗಲೇ ನಾವು ಇದಕ್ಕೆ ಶಾಸ್ತ್ರೋತ್ತಕವಾಗಿ ಪ್ರಶ್ನೆ ಚಿಂತನೆಯನ್ನು ಮಾಡಿ ಆಮಂತ್ರಣ ಪತ್ರಿಕೆಯನ್ನು ಸಹ ಬಿಡುಗಡೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಅನುಜ್ಞಾ ಕಲಶ ನಡೆಯಲಿದೆ ಅದಕ್ಕೆ ಕ್ಷೇತ್ರದ ತಂತ್ರಿಗಳ ಮಾರ್ಗದರ್ಶನ ಮುಖಾಂತರ ಅದೊಂದು ಅನುಜ್ಞಾ ಕಲಶ ನೆರವೇರಿಸಿ ಈ ಒಂದು ಪುಣ್ಯ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಿದ್ದೇವೆ ಈ ಕ್ಷೇತ್ರದಲ್ಲಿ ಮೃತ್ಯುಂಜೇಶ್ವರ ದೇವರಿಗೆ ರುದ್ರಾಭಿಷೇಕ ಮೃತ್ಯುಂಜಯ ಹೋಮ ಮೃತ್ಯುಂಜಯ ಜಪ ನವಗ್ರಹ ಶಾಂತಿ ಹೋಮವನ್ನು ಶ್ರದ್ಧಾಭಕ್ತಿಯಿಂದ ನಡೆಸಿದರೆ ಮೃತ್ಯುಂಜೇಶ್ವರ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂಬುದು ಭಕ್ತರ ನಂಬಿಕೆ ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರು ಅನಾರೋಗ್ಯದ ಸಂದರ್ಭದಲ್ಲಿ ಈ ದೇವಳಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಮುಂಡೂರು ಕ್ಷೇತ್ರದಲ್ಲಿ ಮೃತ್ಯುಂಜೇಶ್ವರನೇ ಸ್ವತಃ ನೆಲೆ ನಿಂತಿರುವ ಕಾರಣ ಇಲ್ಲಿ ಜನ್ಮ ನಕ್ಷತ್ರ ಜಾತಕ ಫಲ ದೋಷಾದಿಗಳಿಗೆ ಸಂಬಂಧಿಸಿದ ಪೂಜಾದಿಗಳನ್ನು ನೆರವೇರಿಸಿದ್ದಲ್ಲಿ ಮೃತ್ಯುದೋಷ ಮೃತ್ಯುಕಂಟಕ ಮೃತ್ಯುಭಯ ನಿವಾರಣೆಯಾಗಿ ಆಯುಷ್ಯ ವೃದ್ಧಿಯಾಗುತ್ತೆ ಎಂಬುದು ಜನರ ನಂಬಿಕೆ ಹಾಗಾಗಿಯೇ ಈ ಕ್ಷೇತ್ರದ ಮಹಿಮೆ ದಿನದಿಂದ ದಿನಕ್ಕೆ ಬೆಳಗ್ತಾ ಇದೆ
ಮಹಾಲಿಂಗೇಶ್ವರ ದೇವಾಲಯದ ಕುರಿತು ಮತ್ತಷ್ಟು ವಿಶೇಷತೆಯನ್ನ ತಿಳಿಸ್ಕೊಡ್ತೀವಿ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮೃತ್ಯುಂಜಯೇಶ್ವರ ದೈವ ದೇವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮೃತ್ಯುಂಜಯೇಶ್ವರ ದೇವಾಲಯವು ಅಳಪರ ಕಾಲದ ದೇವಳವಾಗಿದೆ. ಈ ದೇವಳದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮದ ಮತ್ತಷ್ಟು ವಿವರ ಇಲ್ಲಿದೆ ನೋಡಿ. ಈ ಕ್ಷೇತ್ರದಲ್ಲಿ ಮೃತ್ಯುಂಜೇಶ್ವರ ದೇವರಿಗೆ ರುದ್ರಾಭಿಷೇಕ, ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಜಪ, ನವಗ್ರಹ ಶಾಂತಿ ಹೋಮವನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಿದರೆ ಮೃತ್ಯುಂಜೇಶ್ವರ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂಬುದು ಭಕ್ತರ ನಂಬಿಕೆ. ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರು ಅನಾರೋಗ್ಯದ ಸಂದರ್ಭದಲ್ಲಿ ಈ ದೇವಳಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮುಂಡೂರು ಕ್ಷೇತ್ರದಲ್ಲಿ ಮೃತ್ಯುಂಜೇಶ್ವರನೇ ಸ್ವತಃ ನೆಲೆ ನಿಂತಿರುವ ಕಾರಣ ಇಲ್ಲಿ ಜನ್ಮ ನಕ್ಷತ್ರ, ಜಾತಕ ಫಲ, ದೋಷಾದಿಗಳಿಗೆ ಸಂಬಂಧಿಸಿದ ಪೂಜಾದಿಗಳನ್ನು ನೆರವೇರಿಸಿದ್ದಲ್ಲಿ ಮೃತ್ಯುದೋಷ, ಮೃತ್ಯುಕಂಟಕ, ಮೃತ್ಯುಭಯ ನಿವಾರಣೆಯಾಗಿ ಆಯುಷ್ಯ ವೃದ್ಧಿಯಾಗುತ್ತೆ ಎಂಬುದು ಜನರ ನಂಬಿಕೆ. ಹಾಗಾಗಿಯೇ ಈ ಕ್ಷೇತ್ರದ ಮಹಿಮೆ ದಿನದಿಂದ ದಿನಕ್ಕೆ ಬೆಳಗ್ತಾ ಇದೆ. ಮುಂಡೂರು ಮೃತ್ಯುಂಜೇಶ್ವರ ದೇವಾಲಯ ಈ ನಾಡನ್ನ ಆಳಿದ ಅಳಪ ಅರಸರ ಕಾಲದ ಶಿಲ್ಪಕಲಾಕೃತಿಯನ್ನ ಹೊಂದಿದೆ. ಈ ದೇವಳದ ತೀರ್ಥಮಂಟಪದಷ್ಟು ದೊಡ್ಡ ತೀರ್ಥಮಂಟಪ ಜಿಲ್ಲೆಯ ಬೇರಾವ ದೇವಾಲಯಗಳಲ್ಲೂ ಇಲ್ಲ. ತೀರ್ಥಮಂಟಪದ ಮೇಲ್ಭಾಗದಲ್ಲಿ 12 ರಾಶಿಗಳ ಮರದ ಕೆತ್ತನೆಯ ಶಿಲ್ಪಕಲೆ ಇದೆ. ದೇವಳದ ನೈಋತ್ಯ ದಿಕ್ಕಿನಲ್ಲಿ ಗಣಪತಿ ಮತ್ತು ಶಾಸ್ತಾವುಗುಡಿ, ವಾಯುವ್ಯ ಭಾಗದಲ್ಲಿ ದೇವಿ ಸನ್ನಿಧಿ, ಆಗ್ನೇಯ ಮೂಲೆಯಲ್ಲಿ ಪಿಲಿಚಾಮುಂಡಿ ದೈವ ಸನ್ನಿಧಿ, ಬಲಭಾಗದಲ್ಲಿ ತೀರ್ಥಭಾವಿ, ದೇವಳದ ಹೊರಭಾಗದಲ್ಲಿ ನಾಗಸನ್ನಿಧಿ ಮತ್ತು ಪಕ್ಕದಲ್ಲಿಯೇ ಪವಿತ್ರವಾದ ಪುಷ್ಕರಣಿ ಕೆರೆ ಇದೆ. ದೇವಳದ ಗರ್ಭಗುಡಿಯಲ್ಲಿ ದೇವರಿಗೆ ಮಾಡಿದ ಅಭಿಷೇಕದ ನೀರು ದೇವಳದ ಒಳಾಂಗಣದಲ್ಲಿರುವ ತೀರ್ಥಭಾವಿಯಾಗಿ ಹೊರಭಾಗದಲ್ಲಿರುವ ಪುಷ್ಕರಣಿ ಕೆರೆಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಎಂಬ ನಂಬಿಕೆ ಇದೆ. ದೇವಾಲಯಕ್ಕೆ ಸಂಬಂಧಿಸಿದ ಶಿಲಾನ್ಯಾಸವಿದ್ದು ಇದೀಗ ನಾಶ ಹೊಂದಿದೆ. 2008 ಈ ದೇವಾಲಯವನ್ನು ಪುನರ್ ನವೀಕರಣ ಮಾಡಲಾಯಿತು. ಸ್ಥಳೀಯರೆಯಾದ ಬೆಂಗಳೂರಿನ ಉದ್ಯಮಿ ನಳಿನ್ ಲೋಕಪ್ಪಗೌಡ ಅವರ ಮುಂದಾಳುತ್ವದಲ್ಲಿ 2008 ದೇವಳದ ಬ್ರಹ್ಮಕಲಶೋತ್ಸವ ನಡೆಸಲಾಯಿತು. ಇದೀಗ ಈ ದೇವಳ ದಿನೇ ದಿನೇ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಎದುರು ಭಾಗದ ಹೊರಾಂಗಣಕ್ಕೆ ಶೀಟ್ ಅಳವಡಿಸಿ ಮೇಲ್ಛಾವಣಿ ನಿರ್ಮಿಸಲಾಗಿದೆ. ದೇವಳದ ದಕ್ಷಿಣ ಭಾಗದಲ್ಲಿ ಪಾಕಶಾಲೆ, ಭೋಜನ ಶಾಲೆ ಮತ್ತು ಸುಸಜ್ಜಿತ ಸಭಾಭವನ ನಿರ್ಮಾಣಗೊಂಡಿದೆ. ದೇವಳದ ಪವಿತ್ರ ಪುಷ್ಕರಣಿ ಕೆರೆಯ ಅಭಿವೃದ್ಧಿಗೆ ₹50 ಲಕ್ಷ ವೆಚ್ಚದ ಬಜೆಟ್ ಅನ್ನು ನಿರ್ಮಿಸಲಾಗಿದ್ದು ಸರ್ಕಾರದ ಅನುದಾನದ ಜೊತೆ ಭಕ್ತರ ನೆರವು ಪಡೆದು ಪುಷ್ಕರಣಿ ಕೆರೆ ಅಭಿವೃದ್ಧಿಪಡಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ದೇವಳದಲ್ಲಿ ನಿತ್ಯ ಪೂಜೆಗೆ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಹಾಗೂ ಸಂಜೆ 6 ರಾತ್ರಿ 8 ತನಕ ಅವಕಾಶವಿದೆ. ಬೆಳಿಗ್ಗೆ 11 ಗಂಟೆಗೆ ಮತ್ತು ರಾತ್ರಿ 7 ಗಂಟೆಗೆ ಮಹಾಪೂಜೆ ನಡೆಯುತ್ತೆ. ವರ್ಷಾವಧಿ ಜಾತ್ರೆ ಮಾರ್ಚ್ ತಿಂಗಳಲ್ಲಿ 2 ದಿನಗಳ ಕಾಲ ಇಲ್ಲಿ ನಡೀತಾ ಇದ್ದು ಆರಂಭದ ದಿನ ಸಾರ್ವಜನಿಕ ಮಹಾಮೃತ್ಯುಂಜಯ ಹೋಮ ಇಲ್ಲಿನ ವಿಶೇಷತೆಯಾಗಿದೆ. ಶ್ರೀ ಮೃತ್ಯುಂಜೇಶ್ವರ ದೇವಸ್ಥಾನದ ಮಹಾಮೃತ್ಯುಂಜಯ ಹೋಮ, ಅದೇ ರೀತಿ ದೇವರನ್ನ ಬಲಿ ಉತ್ಸವ ಬುಕ್ಕ ಇನ್ನಿ ನಡತನಂಚಿನ ಬಟ್ಟಲು ಕಾಣಿಕೆ ದರ್ಶನ ಬಲ್ತಿ ಅವೆ ದೈವದ ನೇಮೋತ್ಸವ ಬರೀ ಯಶಸ್ವಿಯಾತ ನಡತ ಬರ್ತಾನೆ. ಸಾಧಾರಣ ಕೂಡೆ ಮಧ್ಯಾಹ್ನಕ್ಕೆ ಕೂಡೆ ಕತ್ತಲಿಗವೆ ಇನ್ನಿ ಮಧ್ಯಾಹ್ನ ಸಾಧಾರಣ 10,000 ಜನಕ್ಕೆ ಅನ್ನದಾನದ ಸೇವೆ ಈ ಕ್ಷೇತ್ರಗಳು ನಡತ ಬರ್ತಾನೆ. ಅದೇ ರೀತಿ ಬತ್ತನಂಚಿನ ಈ ಒಂದು ಭಕ್ತರಿಗೆ ಅದೇ ರೀತಿ ಮಹಾಂತ ಈ ದೇವಸ್ಥಾನದ ಒಂದು ಕಾರ್ಯಕ್ರಮ ಬೆಂದನಂಚಿನ ಮಹಾಂತ ಭಕ್ತರಿಗಳ ಈ ಒಂದು ಬರ್ತಡು ದೇವಸ್ಥಾನದ ಬರವತ್ತು ಆಡಳಿತ ಮಂಡಳಿ ಬರವತ್ತು ಹೃದಯ ತುಂಬಿನ ಧನ್ಯವಾದ ಕೊರೊಂದು ನನಲಾತ ಈ ಕ್ಷೇತ್ರದ ಸೇವೆ ಯಶಸ್ವಿಯಾದ ಬರಡಿಂದ ಒಂದು ದೇವರಿಟ ಪ್ರಾರ್ಥನೆ ಒಂದು ಅದೇ ರೀತಿ ನನ್ನ ದುಂಬದ ಒಂದು ಯೋಜನೆ ಕೆಲವೇ ಒಂದು ನಮ್ಮ ಈ ಸೀಮೆ ದೇವಸ್ಥಾನ ಏನಂಚಿನ ಮಾಲಿಕೇಶ ದೇವಸ್ಥಾನ ಜಾತ್ರೆ ಮುಗಿನ ಬೆರಿಕ್ ಈ ದೇವಸ್ಥಾನದ ಪವಿತ್ರವಾಯಿನಂಚಿನ ಪುಷ್ಕರಣಿ ಕೆರೆತ್ತ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಜಪ್ಪಡ್ದು ಈ ಊರ್ ತಗ ಸೇರ್ಸೋ ಟಿಕೆಟ್ ಒಂದು ನಿರ್ಧಾರ ಮಾಡ್ತಾರಲ್ಲ ಆ ಒಂಜಿ ಈ ದೇವಸ್ಥಾನದ ಪುಷ್ಕರಣಿ ಕೆರೆದ ಅಭಿವೃದ್ಧಿ ಆಪಣಲ್ಲ ಇವಾಗ ಈ ದೇವಸ್ಥಾನದ ಈ ಪುಷ್ಕರಣಿ ಕೆರೆ ಅಭಿವೃದ್ಧಿ ಆದ ದೇವಸ್ಥಾನ ಉತ್ತರೋತ್ತರ ಅಭಿವೃದ್ಧಿ ಹೊಂದಿನಲ್ಲಿ ಆ ಶ್ರೀ ಕ್ಷೇತ್ರಗಳು ನೆಲೆಯಾತಂತಿನಂಚಿನ ಮಹಾಂತ ದೇವರು ಊರ್ ತಗಲಿಕ್ಕೆ ಅವೇ ರೀತಿ ಕಮಿಟಿ ತಗಲಿಕ್ಕೆ ಶಕ್ತಿ ಹೋರಾಡಿದ ಕೊಂಡಂತೂ
ಮಾಂದರ್ನ ಈ ಒಂದು ಕೆರೆ ಅಭಿವೃದ್ಧಿ ಅಪ್ಪನ ಸಹಕಾರ ಇಪ್ಪಡೊಂದು ಪಣ್ಣೊಂದು ನಿಗಳ ಮಾಂದರ್ನ ಅನುಗ್ರಹ ಕೇಳೋದಿಲ್ಲ ಮೃತ್ಯುಂಜಯ ದೇವಸ್ಥಾನದ ಜಾತ್ರಾ ಉತ್ಸವದ ಪತಿಡದು ವನಸದ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ತಂಡ ದೆತ್ತೊಂದಿತ್ತು ಅಂಚ ಭತ್ತನಕ್ಕಳಿಗೆ ಮಾತೆರೆಗ್ಲ ವನಸದ ವ್ಯವಸ್ಥೆಯಡಾವಡು ಪಾನೀಯ ದೇವಸ್ಥೆಯಡಾವಡು ಮತ್ತು ಮೂಲು ಸೇರಿದಿನಂಚಿನ ಜನಕ್ಕಳಿಗೆ ಮಾತೆರೆಗ್ಲ ತೃಪ್ತಿ ಗಾಯಕವಾಯಿನಂಚಿನ ಕೊಡ್ತ ಬಂಡದ್ದು ಎಂಗ್ಳಿಗೆ ವಿಶ್ವಾಸ ಉಂಡು ಅವತ್ತಂತೆ ಕಾಂಡೆ ಟಿಫಿನ್ದ ವ್ಯವಸ್ಥೆ ಮಧ್ಯಾಹ್ನದ ವಣಸದ ವ್ಯವಸ್ಥೆ ರಾತ್ರಿ ವಣಸದ ವ್ಯವಸ್ಥೆ 15 ತಾರೀಕು ದಾನಿ ಮಾರನೆ 15 ತಾರೀಕು ದಾನಿ ಟಿಫಿನ್ ವ್ಯವಸ್ಥೆ ಎಲ್ಲ ಮಧ್ಯಾಹ್ನದ ವಣಸದ ಎಲ್ಲ ವ್ಯವಸ್ಥೆ ಬಂತು ಹಂಗೆ 10,000 ಜನ ತಂದ ಇದು ವಣಸ ಪ್ರಸಾದ ಸ್ವೀಕಾರ ಮಲ್ಲಿ ತೀರ್ಕೊಂಡದ್ದು ದೇವಾಲಯದ ಏನು ವಸಂತಗೌಡ ಸೇರಾಜೆ ಈ ದೇವಸ್ಥಾನದ ಬ್ರಹ್ಮಕಲಶದ್ದು ಇನಿ ಮುಟ್ಟಲ 15 ವರ್ಷದ ವನಸದ ನೇತೃತ್ವವನ್ನು ಬೇತೊಂದು ದೇವ ಮಾತಾ ಜವಳಿಯರ್ಲ ಯಶಸ್ವಿಯಾದ ನಡಪದೆ ನನ್ನ ದುಂಬ ಮೇ ಪೆಲ್ಲೆ ಬಿ ಐತಿ ಜಾತ ಮಾರಿ ಫ್ರೆಂಡ್ ಹೆ ಈ ಮೋಸ್ಟ್ಲಿ ಹಮೇ 15 ಇಯರ್ ಕೆ ಬಾದ್ ಮಿಲೆ ಹೆ ತೋ ಸೆಕೆಂಡ್ ಟೈಮ್ ಫಿರ್ ಯಹಾ ಪೆ ಆನೆ ಕಾ ಹೆ ಮೇರೆ ಕೋ ಯಹಾ ಬಹುತ್ ಅಚ್ಚಾ ಲಗಾ ಆಕರ್ ಭಗವಾನ್ ಜಿ ಕೆ ದರ್ಶನ್ ಕರ್ಕೆ ಈ ಸೆಕೆಂಡ್ ಟೆಂಪಲ್ ಪೆ ಬಿ ಹಮ್ ಲೋಗ್ ಗಯೆ ಥೆ तो उधर भी बहुत अच्छा लगा इधर भी बहुत अच्छा लगा बहुत आभारी हैं हम इन लोगों के अच्छा। उन्होंने हमें यहाँ पे सब कुछ दिखाया और दर्शन हो गए इन लोगों ये हमारे लिए भगवान है ये हैं चमन लाल वर्मा जो डिफेंस में 10 साल काम किए हैं मेरे साथ थे मैं भी डिफेंस में था तो अभी कनाडा में सेटल हुए हैं श्री मृत्युंजयेश्वर जी का भगवान का बहुत भक्त हैं ये राजरानी हैं उनकी धर्मपत्नी हैं तो इधर पुत्तूर में आके 10 दिन हुए हैं और 2-3 दिन में कनाडा वापस जाने वाले हैं तो हर जो त्यौहार होता है जो मृत्युंजयेश्वर जी का उसमें वो भाग लेते हैं मेरे थ्रू वो पूजा वाजा पूजा वगैरह करवाते हैं तो इधर नज़दीक में श्री सुब्राय जी का भगवान का टेंपल है उधर भी विजिट किए हैं आज शिशिलेश्वर में भी गए हैं भगवान को बहुत मानते हैं ಪಂಚಾಮೃತ
ದೇವೇಗಂತ ಪಂಚಾಮೃತ ತಗೊಂಡಾರೆ ಪೂಜೆ ಆಚರಿಸೋದಕ್ಕೆ ಸರ್ವ ಭಕ್ತರು ಹೊರಗಾಡಿಗೆ ಕೊಂಡು ಬಂದದ್ದು ದೇವೇನ ಭಂಡಾರ ನಿಂಜಾದು ಎಂಗ್ಲಿಗೆ ದ್ರಾಕ್ಷಡ ದೋಷ ಎತ್ತುನ ಮೃತ್ಯುಂಜೇಶ್ವರ ದೇವರು ಪರಿಹಾರ ಮಂತ್ರಿ ಧರ್ಮದೇವ ಪರಿಹಾರ ಮಂತ್ರಿ ಅಂದದ್ದು ತರೇವರಪ್ಲೇ ಆ ಭಾಗ್ಯ ಲಕ್ಷ್ಮಿನ ಫಲವಸ್ತು स्वामी सत्य स्वामी कालाधि पर्व ननग धर्मदेव ऐनिक पंचामृत अत्यनिक पंचामृत प्रभु वर्ष वर्ष कालाधि कालाधि आना दिन मूर्ति सत्य वनस बनमान इन मंत्र दिन मूर्ति सत्य देवी पूजा आना तर के लिए आज सिंगार अरग नैवेद्य अत अवेदे वर्ष वर्ष को कालाधि पर्व ऐनिक पंचामृत देवगत पंचामृत ತಾಲೂಕಿನ ಮುಂಡೂರು ಗ್ರಾಮದಲ್ಲಿರುವ ನರಿಮೊಗ್ರು ಮೃತ್ಯುಂಜಯೇಶ್ವರ ದೇವಾಲಯ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸುವ ದೇವಳವಾಗಿದೆ. ಮೃತ್ಯುವಿನ ಭಯವಿದ್ದವರಿಗೆ ಇಲ್ಲಿ ನಡೆಸುವ ಶ್ರೀ ಮೃತ್ಯುಂಜಯೇಶ್ವರ ಹೋಮವೇ ಪರಿಹಾರ. ಬೇಡಿದ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಾತ ಮೃತ್ಯುಂಜಯೇಶ್ವರ. ಇದು ಈ ಹೊತ್ತಿನ ದೈವ ದೇವರು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾರೆ ವಿ4 ನ್ಯೂಸ್. ಮುನ್ನಡೆ ಮುನ್ನುಡಿಗಾಗಿ